ಕಾಂಗ್ರೆಸ್ ಮುಗಿಸಲು ಸಿದ್ದರಾಮಯ್ಯ ಪಕ್ಷಕ್ಕೆ ಬಂದಿದ್ದಾರೆ ಎಂಬ ಜನಾರ್ದನ ಪೂಜಾರಿ ಹೇಳಿಕೆಗೆ ಸಚಿವ ಜಮೀರ್ ಅಹಮದ್ ತಿರುಗೇಟು ನೀಡಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಜನಾರ್ದನ ಪೂಜಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಅವರಿದ್ದಾಗ ಪಕ್ಷ ಹೇಗಿತ್ತು, ಸಿದ್ದರಾಮಯ್ಯ ಬಂದ ಮೇಲೆ ಪಕ್ಷ ಹೇಗೆ ಬಲಿಷ್ಠವಾಗಿದೆ, ಸಿದ್ದರಾಮಯ್ಯರ ಶಕ್ತಿ ಎಂಥದ್ದು ಎಂಬುದು ಕಾರ್ಯಕರ್ತರಿಗೆ ಗೊತ್ತಿದೆ. ಪಾಪ ಜನಾರ್ದನ ಪೂಜಾರಿ ಅವರಿಗೆ ಗೊತ್ತಿಲ್ಲ ಅಂತ ವ್ಯಂಗ್ಯ ಮಾಡಿದರು. ಈಗ ಅವತ್ತಿಂದನೂ ಹೇಳ್ಕೊತಾ ಇದ್ದಾರೆ ಕಾಂಗ್ರೆಸ್, ಅವತ್ತಿಂದ ಸಿದ್ದರಾಮಯ್ಯ ಬಂದ ಮೇಲೆ ಕಾಂಗ್ರೆಸ್ ಸ್ಟ್ರಾಂಗ್ ಹಾಕೊಂಡೇ ಬರ್ತಾ ಇದೆ. ಇವರು ಅಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ, ಈಗ ಕಾಂಗ್ರೆಸ್ ಯಾರು ಮುಗಿಸಿದ್ದಾರೆ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿದೆ. ಈಗ ಕಾಂಗ್ರೆಸ್ ಅವರೂ ಇದ್ದರು, ಅವರು ಅಧ್ಯಕ್ಷ ಆಗಿದ್ದರು. ಜನಾರ್ದನ ಪೂಜಾರಿ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ದರು. ಅವರಿರುವಾಗ ಪಕ್ಷ ಹೆಂಗಿತ್ತು, ಸಿದ್ದರಾಮಯ್ಯ ಬಂದಮೇಲೆ ಪಕ್ಷ ಹೆಂಗಿದೆ, ಈಗ ಸಿದ್ದರಾಮಯ್ಯ ಶಕ್ತಿ ಏನಂತ ಹೇಳ್ಬಿಟ್ಟು ಪಾಪ ಜನಾರ್ದನ್ ಈಗ ಅವತ್ತಿಂದನೂ ಹೇಳ್ಕೊತಾ ಇದ್ದಾರೆ ಕಾಂಗ್ರೆಸ್, ಅವತ್ತಿಂದ ಸಿದ್ದರಾಮಯ್ಯ ಬಂದಮೇಲೆ ಕಾಂಗ್ರೆಸ್ ಸ್ಟ್ರಾಂಗ್ ಹಾಕೊಂಡೇ ಬರ್ತಾ ಇದೆ. ಇವರು ಅಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ, ಈಗ ಕಾಂಗ್ರೆಸ್ ಯಾರು ಮುಗಿಸಿದ್ದಾರೆ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿದೆ. ಈಗ ಕಾಂಗ್ರೆಸ್ ಅವರೂ ಇದ್ದರು, ಅವರು ಅಧ್ಯಕ್ಷ ಆಗಿದ್ದರು. ಜನಾರ್ದನ ಪೂಜಾರಿ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ದರು. ಅವರಿರುವಾಗ ಪಕ್ಷ ಹೆಂಗಿತ್ತು, ಸಿದ್ದರಾಮಯ್ಯ ಬಂದಮೇಲೆ ಪಕ್ಷ ಹೆಂಗಿದೆ, ಈಗ ಸಿದ್ದರಾಮಯ್ಯ ಶಕ್ತಿ ಏನಂತ ಹೇಳ್ಬಿಟ್ಟು ಪಾಪ ಜನಾರ್ದನ್ ಈಗ ಅವತ್ತಿಂದನೂ ಹೇಳ್ಕೊತಾ ಇದ್ದಾರೆ ಕಾಂಗ್ರೆಸ್, ಅವತ್ತಿಂದ ಸಿದ್ದರಾಮಯ್ಯ ಬಂದಮೇಲೆ ಕಾಂಗ್ರೆಸ್ ಸ್ಟ್ರಾಂಗ್ ಹಾಕೊಂಡೇ ಬರ್ತಾ ಇದೆ. ಇವರು ಅಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ, ಈಗ ಕಾಂಗ್ರೆಸ್ ಯಾರು ಮುಗಿಸಿದ್ದಾರೆ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿದೆ. ಈಗ ಕಾಂಗ್ರೆಸ್ ಅವರೂ ಇದ್ದರು, ಅವರು ಅಧ್ಯಕ್ಷ ಆಗಿದ್ದರು. ಜನಾರ್ದನ ಪೂಜಾರಿ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ದರು. ಅವರಿರುವಾಗ ಪಕ್ಷ ಹೆಂಗಿತ್ತು, ಸಿದ್ದರಾಮಯ್ಯ ಬಂದಮೇಲೆ ಪಕ್ಷ ಹೆಂಗಿದೆ, ಈಗ ಸಿದ್ದರಾಮಯ್ಯ ಶಕ್ತಿ ಏನಂತ ಹೇಳ್ಬಿಟ್ಟು ಪಾಪ ಜನಾರ್ದನ್